ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಎರಡು ರೀತಿ ಯೋಚನೆ ಮಾಡಬೇಕು ನಾವು ಭಾರತ ಎರಡು ಭಾರತವನ್ನು ನಾವು ನೋಡಿದ್ದೇವೆ ನಾವು ವೈಮಾನಿಕವಾಗಿ ಆಕಾಶದಿಂದ ನಾವು ಭಾರತವನ್ನು ನೋಡಿದಾಗ ಭಾರತ ಬಹಳ ಸುಂದರವಾಗಿ ಕಾಣುತ್ತೆ ಅದ್ಭುತವಾಗಿ ಕಾಣುತ್ತೆ ಬಹಳ ವರ್ಣರಂಜಿತವಾಗಿ ಕಾಣುತ್ತೆ ಆದರೆ ನಿಜವಾದ ಭಾರತವನ್ನು ನಾವು ತಿಳ್ಕೊಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ನಾವು ಎರಡು ಬದಿಯಲ್ಲಿ ಬಡತನವನ್ನು ನೋಡ್ತೇವೆ ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ ರೈತರ ಸಮಸ್ಯೆಗಳನ್ನು ನೋಡ್ತೇವೆ ಮತ್ತು ಶೌಚಾಲಯದ ಜೊತೆಗೆ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ನೋಡ್ತೇವೆ ಸೊ ನಾವು ಮಾಡಬೇಕಾಗಿರೋದು ಈ ಎರಡನೇ ಭಾರತದ ನಾವು ನಾವು ನಿರ್ಮಾಣವನ್ನು ಮಾಡಬೇಕು ಎರಡನೇ ಭಾರತಕ್ಕೆ ನಾವು ಸ್ಪಂದಿಸಬೇಕಾಗುತ್ತೆ ಅದಕ್ಕೋಸ್ಕರ ಗಾಂಧೀಜಿಯವರು ಈ ದೇಶವನ್ನು ಅರ್ಥ ಮಾಡಿಕೊಂಡಿದ್ದು ರೈಲಿನಲ್ಲಿ ಪ್ರಯಾಣ ಮಾಡಿ ದೇಶವನ್ನು ಅರ್ಥ ಮಾಡಿಕೊಂಡ್ರು ಅದರಿಂದ ನಾವು ಈ ರೈಲಿನ ಭಾರತಕ್ಕೆ ನಾವು ಸ್ಪಂದಿಸಬೇಕಾಗುತ್ತೆ ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ನಾವು ಆಸ್ತಿಯನ್ನು ಕಳೆದುಕೊಂಡ್ರೆ ಬಡವರಾಗೋದಿಲ್ಲ ಆತ್ಮೀಯರನ್ನು ಕಳೆದುಕೊಳ್ಬಾರ್ದು ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ನಾವು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಆಯಿತು ಇವತ್ತು ಅದ್ಭುತವಾದಂಥ ಸೌಕರ್ಯಗಳಿದೆ ಆಧುನಿಕ ಇವತ್ತು ವ್ಯವಸ್ಥೆ ಇದೆ ಮೈಸೂರಿನಲ್ಲಿ ಒಂದು ನಾನೂರು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಇವತ್ತು ಕಳೆದ ಆರು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಪ್ರತಾಪ್ ಸಿಂಹ ಅವರು ಹೇಳಿದರು ಹೇಗೆ ಪ್ರಾರಂಭ ಆಯಿತು ಆರ್ ಆಸ್ಪತ್ರೆಯಲ್ಲಿ ಮೊದಲು ಎರಡು ಸಾವಿರದ ಹತ್ತರಲ್ಲಿ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಸೊ ಇದಕ್ಕೆ ಸಹಕರಿಸಿದ ಎಲ್ಲಾ ಮುಖ್ಯಮಂತ್ರಿಗಳನ್ನ ಎಲ್ಲ ಸಚಿವರನ್ನು ಎಲ್ಲ ಅಧಿಕಾರಿ ವರ್ಗದವರನ್ನ ಸ್ನೇಹಿತರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಅದು ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ನಾವು ಒಂದು ಬದಲಾವಣೆ ತರಬೇಕು ಒಂದು ಸುಧಾರಣೆ ತರಬೇಕು ಯಾವುದೇ ಕ್ಷೇತ್ರ ಆಗ್ಬಹುದು ಸಣ್ಣದಾಗಿ ನಾನು ಹೇಳ್ತೇನೆ ಈ ಹೃದಯಘಾತ ಆದಂತ ಸಂದರ್ಭದಲ್ಲಿ ಯಾಕೆಂದ್ರೆ ಎರಡು ಪುಸ್ತಕಗಳನ್ನು ನೋಡ್ತೇವೆ ಒಂದು ಕಡೆ ರೂಲ್ ಬುಕ್ ಅಂತ ಇರುತ್ತೆ ಇನ್ನೊಂದು ಕಡೆ ಮಾನವೀಯತೆ ಬುಕ್ ಅಂತ ಇರುತ್ತೆ ಎಷ್ಟೋ ಸರಿ ನಾವು ಈ ರೂಲ್ ಬುಕ್ ಅನ್ನೋದನ್ನೇ ನಾವು ಪಾಲನೆ ಮಾಡೋಕ್ಕೋದ್ರೆ ನಾವು ಹಲವಾರು ರೋಗಿಗಳಿಗೆ ಬಡವರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಅದರಿಂದ ಯಾವುದೇ ಒಂದು ಕಾನೂನಿದ್ದು ಯಾವುದೇ ಒಂದು ಕಾನೂನಿದ್ದು ಆ ಕಾನೂನಿನಿಂದ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇದ್ರೆ ಅಥವಾ ಸಾಮಾನ್ಯ ರೋಗಿಗಳಿಗೆ ಅನಾನುಕೂಲ ಆಗ್ತಾ ಇದ್ರೆ ಆ ಕಾನೂನಿನ ನೆಪ ಹೇಳಿ ಸುಮ್ಮನೆ ಇರೋದು ಪ್ರಯೋಜನವಿಲ್ಲ ಆ ಕಾನೂನಿಗೆ ತಿದ್ದುಪಡಿ ತಂದು ನಾವು ಸಹಾಯ ಮಾಡಬೇಕಾಗುತ್ತೆ ಇದು ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು ಈ ಹೃದಯಘಾತ ಆದಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಡ್ಮಿಷನ್ಸಿಗೆ ಬಂದಂತ ಸಂದರ್ಭದಲ್ಲಿ ಮೊದಲು ಎರಡು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಅಡ್ವಾನ್ಸ್ ಕೆಲವರು ಆ ತುರ್ತು ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ದುಡ್ಡು ಇಲ್ಲದೆ ಇರಬಹುದು ಅಥವಾ ದುಡ್ಡು ಇದ್ದರೆ ಮನೇಲಿರ್ಬೋದು ಸೊ ಹೃದಯ ಯಾವತ್ತು ವೇಟ್ ಮಾಡಲ್ಲ ಒಂದು ಸರಿ ಒಂದು ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ ಎರಡು ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ ಅದಕ್ಕೆ ನಾನು ಎರಡು ಸಾವಿರದ ಏಳನೇ ಇಸುವಿನಲ್ಲಿ ಆಡಳಿತ ಮಂಡಳಿನಲ್ಲಿ ಒಂದು ಅನುಮತಿಯನ್ನು ಪಡೆದುಕೊಂಡೆ ತುರ್ತು ಚಿಕಿತ್ಸೆಗೆ ಬಂದಂತ ಸಮಯದಲ್ಲಿ ಹಣ ಇರಲಿ ಇಲ್ಲದೆ ಇರಲಿ ಡಾಕ್ಯುಮೆಂಟ್ಸ್ ಇರಲಿ ಇಲ್ಲದೆ ಇರಲಿ ಇನ್ಶೂರೆನ್ಸ್ ಇರಲಿ ಇಲ್ಲದೆ ಇರಲಿ ಅವರಿಗೆ ಮೊದಲು ಚಿಕಿತ್ಸೆ ಕೊಡೋಣ ನಂತರ ಆಮೇಲೆ ನೋಡೋಣ ಅಂತ ಅದಕ್ಕಿಂತ ಈ ಮೂರು ಘೋಷವಾಕ್ಯದನ್ನು ನಾವು ಹುಟ್ಟಾಕಿದ್ವಿ ಮೂರು ಘೋಷವಾಕ್ಯ ಯಾವುದು ಮೊದಲು ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಕಡತಕ್ಕಿಂತ ಪ್ರಾಣಗಳು ಮುಖ್ಯ ಮೂರನೇದು ಮಾನವೀಯತೆಗೆ ಮೊದಲ ಆದ್ಯತೆ ಸೊ ಈ ಇದನ್ನ ನಾವು ಐ ಹಾವ್ ಲಿಟ್ರಲಿ ಫಾಲೋಡ್ ಇವಾಗಲೂ ಕೂಡ ನಾಮಫಲಕ ಹಾಕಿದ್ದೇವೆ ಬೆಂಗಳೂರು ಜಯದೇವದಲ್ಲೂ ಹಾಕಿದ್ದೇವೆ ಮೈಸೂರು ಜಯದೇವದಲ್ಲೂ ಹಾಕಿದ್ದೇವೆ ಕಲಬುರಗಿ ಜಯದೇವದಲ್ಲೂ ಹಾಕಿದ್ದೇವೆ ಇ ಐ ಜಯದೇವದಲ್ಲೂ ಹಾಕಿದ್ದೇವೆ ಕೆ ಸಿ ಜನರಲ್ ಜಯದೇವದಲ್ಲೂ ಹಾಕಿದ್ದೇವೆ ನನ್ನ ಆಸೆ ಇದು ನಮ್ಮ ಈ ಪರಿಕಲ್ಪನೆ ಏನಿದೆ ಇದು ನಿರಂತರವಾಗಿ ಮುಂದುವರಿಬೇಕು ಯಾಕೆಂದ್ರೆ ನಾವೇ ಒಂದೇ ಕಡೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಈ ತತ್ವ ಮತ್ತು ಸಿದ್ಧಾಂತ ಏನಿದೆ ಅದು ಮುಂದುವರಿಬೇಕಾಗಿದೆ ಎರಡನೇದು ಯಾವ ರೀತಿ ನಾವು ಬದಲಾವಣೆ ಮಾಡಬಹುದು ಅಂದರೆ ಒಂದು ದಿವಸ ಬೆಳಗ್ಗೆ ಐದೂವರೆ ಗಂಟೆಗೆ ಎಮರ್ಜೆನ್ಸಿ ಕಾಲ್ ಬಂತು ನನಗೆ ನೀವೇ ನೋಡಬೇಕು ಅಂತ ಯಾರು ಹೇಳಿದರು ನಾನು ಓದೆ ಜಯದೇವ ಆಸ್ಪತ್ರೆಗೆ ಬೆಂಗಳೂರು ಜಯದೇವ ಆಸ್ಪತ್ರೆಗೆ ಹೋದಾಗ ಬೆಳಗ್ಗೆ ಐದೂವರೆ ಗಂಟೆ ಸುಮಾರು ಬೇರೆ ಬೇರೆ ನಾರ್ತ್ ಉತ್ತರ ಕರ್ನಾಟಕ ಭಾಗದ್ದು ಮತ್ತು ಈಶಾನ್ಯ ದೇಶ ಅಂದ್ರೆ ಬಾಂಗ್ಲಾದೇಶ ಆಗ್ಬೋದು ಅಥವಾ ಇದು ವೆಸ್ಟ್ ಬೆಂಗಾಲ್ ಆಗ್ಬೋದು ಬಿಹಾರ್ ಆಗ್ಬೋದು ಎಲ್ಲ ಬೆಳಿಗ್ಗೆ ಟ್ರೈನ್ ಬರುತ್ತೆ ಸೊ ಅವರೆಲ್ಲ ಬಂದು ಸುಮಾರು ಒಂದು ಇನ್ನೂರು ಜನ ಹೊರಗಡೆ ಇದ್ದಾರೆ ಸಾಮಾನ್ಯವಾಗಿ ಆಸ್ಪತ್ರೆ ಮೇನ್ ಗೇಟು ಕ್ಲೋಸ್ ಆಗಿರುತ್ತೆ ಮೇನ್ ಗೇಟ್ ಕ್ಲೋಸ್ ಆಗಿರುತ್ತೆ ಓಪಿಡಿ ಕ್ಲೋಸ್ ಆಗಿರುತ್ತೆ ಬೆಳಗಿನ ಜಾವ ಆರು ಗಂಟೆ ಸೊ ಅವರು ಅವ್ರದ್ದು ಶೌಚಾಲಯವನ್ನ ಹುಡುಕಾಡ್ತಾ ಇದ್ದಾರೆ ಎಲ್ಲಿ ಒಳಗಡೆ ಬಿಡಲ್ಲ ಈ ತರ ಇದೆ ಸೊ ಅವತ್ತೇ ನಿರ್ಧಾರ ಮಾಡಿದೆ ಇಂಥ ಯಾಕೆಂದ್ರೆ ಇವರಿಗೆಲ್ಲ ಶೌಚಾಲಯದ ವ್ಯವಸ್ಥೆ ಅಂತ ಕೇವಲ ಮೂರೇ ತಿಂಗಳಲ್ಲಿ ನಾವು ಶೌಚಾಲಯದ ವ್ಯವಸ್ಥೆಯನ್ನ ಮಾಡಿದ್ವಿ ಸೊ ಅದರಿಂದ ನಾವು ಯಾವತ್ತೂ ಅಷ್ಟೇ ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕು ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಬೇಕಾದ್ರೆ ನಾವು ಮಧ್ಯ ಓಡಾಡಬೇಕು ಜನರ ಮಧ್ಯೆ ಓಡಾಡಿದ್ರೆ ರೋಗಿಗಳ ಮಧ್ಯೆ ಓಡಾಡಿದ್ರೆ ಅವರಿಗೆ ಯಾವ ರೀತಿ ಕೆಲಸ ಮಾಡ ಇನ್ನೊಂದು ದಿವಸ ಇನ್ನೊಬ್ರು ಬಂದರು ಇದನ್ನೇನು ಕೇಳ್ತಾ ಇದ್ದೀನಿ ಅಂದ್ರೆ ಸೊ ನಾವೆಲ್ಲ ಹೇಳ್ತೀವಿ ಈ ನಿವೃತ್ತಿ ಆಗ ದಿವಸ ಹಲವಾರು ದೊಡ್ಡ ದೊಡ್ಡ ಭಾಷಣಗಳನ್ನು ನಾವು ಮಾಡ್ತೇವೆ ಮುಂದೆ ಬರೋರು ಈಗ ಮಾಡಬೇಕಿತ್ತು ಮುಂದೆ ಬರೋರು ಮಾಡಬೇಕು ಇದೆಲ್ಲ ನೆನಗುದಿಗೆ ಬಿದ್ದಿದೆ ನಾನು ನನ್ನ ಆಶಯ ಏನಪ್ಪಾ ಅಂದ್ರೆ ಮುಂದೆ ಬರತಕ್ಕಂಥವ್ರು ಇದನ್ನೆಲ್ಲ ಮಾಡಬೇಕು ಅಂತ ಇಂದು ದಿವಸ ನಾವೇ ಮಾಡ್ಬೋದಲ್ಲ ಮೂರು ದಿವಸ ಮೊದಲು ನಾವೇ ಮಾಡ್ಬೋದಲ್ಲ ಅದಕ್ಕೋಸ್ಕರ ನನ್ನ ಅವಧಿಯಲ್ಲಿ ನಾಳೆ ಅನ್ನೋದು ಇರಲೇ ಇಲ್ಲ ಕೇವಲ ಇವತ್ತು ಮೊನ್ನೆ ಅಥವಾ ನಿನ್ನೆ ನಂತರ ಒಂದು ದಿವಸ ಒಬ್ಬರು ಗ್ರೂಪ್ ಡಿ ವರ್ಕರು ಇದ್ದವರು ಸರ್ ನಮ್ಮ ಮಗು ಸೇರಿಸ್ಬೇಕು ಐದು ಸಾವಿರ ರೂಪಾಯಿ ಸಹಾಯ ಬೇಕು ಅಂತ ಹೇಳಿದರು ಗ್ರೂಪ್ ಡಿ ನೌಕರರು ಅಂದ್ರೆ ಅವ್ರಿಗೇನು ಸಂಬಳ ಆ ಸಂದರ್ಭದಲ್ಲಿ ಎಂಟು ಸಾವಿರನೋ ಏಳು ಸಾವಿರನೋ ಏನೋ ಬರ್ತಾ ಇತ್ತು ಆಯ್ತಮ್ಮ ನಾನು ಆಯ್ತು ನಿಮ್ಮ ಮಗುಗೀಗ ಐದು ಸಾವಿರ ರೂಪಾಯಿ ನಾನು ನಮ್ಮ ಅಕೌಂಟ್ ಇಂದನೆ ಕೊಡಬಹುದು ವೈಯಕ್ತಿಕವಾಗಿ ಕೊಡಬಹುದು ನಾನು ಯೋಚನೆ ಮಾಡಿದೆ ಸುಮಾರು ಒಂದೂವರೆ ಸಾವಿರ ಗ್ರೂಪ್ ಡಿ ವರ್ಕರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ನಾನು ಜಯದೇವ ಆಸ್ಪತ್ರೆ ನಿರ್ದೇಶಕನಾಗಿ ನಾನು ಅಧಿಕಾರ ವಹಿಸ್ಕೊಂಡಾಗ ನಾನೂರು ಜನ ಇದ್ರು ಇವತ್ತು ನಾಲ್ಕು ಸಾವಿರ ಜನ ಇದ್ದಾರೆ ನಾನೂರು ಜನ ಇದ್ದ ನಾಲ್ಕು ಸೊ ನಾನೇನು ಯೋಚನೆ ಮಾಡಿದೆ ಆಯ್ತು ಈಗ ನೀನು ಒಬ್ರಿಗೆ ಐದು ಸಾವಿರ ಕೊಡ್ಬೋದು ನಾನೇನು ಯೋಚನೆ ಮಾಡಿದೆ ಬೇರೆ ಒಂದೂವರೆ ಸಾವಿರ ನಿನ್ನ ತರನೇ ಇದ್ದಾರೆ ಅದರಿಂದ ನಿಮ್ಮ ಈ ತಿಂಗಳ ಕನ್ಸಾಲಿಡೇಟೆಡ್ ಸ್ಯಾಲರಿ ಏನಿದೆ ಪ್ರತಿಯೊಬ್ಬರಿಗೆ ಹತ್ತು ಸಾವಿರ ಕೊಡ್ತಿದ್ನ ನಾವು ಏಕಾಏಕಿ ಹದಿನೆಂಟು ಸಾವಿರ ಮಾಡಿದೆ ನಾನು ಸೊ ಆದ್ರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಸರ್ಕಾರದಲ್ಲಿ ಅದರ ನಿಯಮ ಇರುತ್ತೆ ನೀವು ಇಲ್ಲಿ ಸಂಬಳ ಕೊಟ್ಟರೆ ಬೇರೆ ವೈದ್ಯಕೀಯ ಕಾಲೇಜುಗಳಲ್ಲೂ ಕೂಡ ಅದನ್ನ ಕೇಳ್ತಾರೆ ಆ ರೀತಿ ಮಾಡಕ್ಕೆ ಬರಲ್ಲ ಅಂತ ನಾನು ಸರ್ಕಾರಕ್ಕೆ ಏನು ಹೇಳಿದೆ ಅಂದರೆ ನೀವು ಎಷ್ಟು ಕೊಡ್ತೀರಾ ಅಷ್ಟು ಕೊಡಿ ಇನ್ನು ಮಿಕ್ಕಿದ ಡಿಫರೆನ್ಸ್ ಅಮೌಂಟ್ ನಮ್ಮ ಆಂತರಿಕ ಸಂಪನ್ಮೂಲದಿಂದ ನಾವು ಮಾಡ್ತೇವೆ ದಯವಿಟ್ಟು ಈ ತರ ಮಾಡಬೇಕು ಅದರಿಂದ ನಾವು ಯಾಕೆಂದ್ರೆ ಇವತ್ತು ಚಿಕಿತ್ಸೆ ಆಯಿತು ಅನುದಾನ ಬೇಕು ಅನುದಾನ ಒಂದು ಭಾಗ ಅನುದಾನ ಎಷ್ಟು ಮುಖ್ಯವೋ ಅನುಷ್ಠಾನ ಬಹಳ ಮುಖ್ಯ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ